ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ, ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ, ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಇವನ್ ರಾಜು ಸ್ವಲ್ಪ ತುಂಟ ಸ್ವಲ್ಪ ಚಂಚಲ, ಇವನ್ ಮುಖದ ಮೇಲೆ ಸದಾ ಇರುತ್ತೆ ಮೊಗಳ ನಗೆ. ಇವನ್ ಪುಟ್ಟ ಸದಾ ಸುಸ್ತು ಸದಾ ಬೆಸ್ತು, ಸಂಜೆ ಆಗುತ್ತಲೇ ಬರುವುದು ಎರಡು ಗಣ್ಣು. ಇದರ ರಹಸ್ಯವೇನು ನಮಗೂ ತಿಳಿಸಿ. ಮಾವು, ಪರಂಗಿ ಹಣ್ಣು, ಹಸಿರು ಸೊಪ್ಪು, ತರಕಾರಿ, ಹಾಲು, ಮೊಸರು, ಬೆಣ್ಣೆ, ಮೊಟ್ಟೆ ತಿಂದವರು ವಿಟಮಿನ್ ಎ ಸಮೃದ್ಧ ಹೊಂದುವರು. ನೆನಪಿಡಿ, ಪ್ರತಿ ಶಿಶುವಿಗೂ ತಾಯಿಯ ಮೊದಲ ಹಾಲು ಅಂದರೆ ಕೊಲೆಸ್ಟ್ರಾಲ್ ಕೊಡಿ. 6 ತಿಂಗಳವರೆಗೆ ಸ್ತನಪಾನ ಮಾಡಿಸಿ. ಇವನ್ ರಾಜು ಸ್ವಲ್ಪ ತುಂಟ ಸ್ವಲ್ಪ ಚಂಚಲ, ಇವನ್ ಮುಖದ ಮೇಲೆ ಸದಾ ಇರುತ್ತೆ ಮೊಗಳ ನಗೆ. ಇವನ್ ಪುಟ್ಟ ಸದಾ ಸುಸ್ತು ಸದಾ ಬೆಸ್ತು, ಸಂಜೆ ಆಗುತ್ತಲೇ ಬರುವುದು ಎರಡು ಗಣ್ಣು. ಇದರ ರಹಸ್ಯವೇನು ನಮಗೂ ತಿಳಿಸಿ. ಮಾವು, ಪರಂಗಿ ಹಣ್ಣು, ಹಸಿರು ಸೊಪ್ಪು, ತರಕಾರಿ, ಹಾಲು, ಮೊಸರು, ಬೆಣ್ಣೆ, ಮೊಟ್ಟೆ ತಿಂದವರು ವಿಟಮಿನ್ ಎ ಸಮೃದ್ಧ ಹೊಂದುವರು. ನೆನಪಿಡಿ, ಪ್ರತಿ ಶಿಶುವಿಗೂ ತಾಯಿಯ ಮೊದಲ ಹಾಲು ಅಂದರೆ ಕೊಲೆಸ್ಟ್ರಾಲ್ ಕೊಡಿ. 6 ತಿಂಗಳವರೆಗೆ ಸ್ತನಪಾನ ಮಾಡಿಸಿ. ಇವನ್ ರಾಜು ಸ್ವಲ್ಪ ತುಂಟ ಸ್ವಲ್ಪ ಚಂಚಲ, ಇವನ್ ಮುಖದ ಮೇಲೆ ಸದಾ ಇರುತ್ತೆ ಮೊಗಳ ನಗೆ. ಇವನ್ ಪುಟ್ಟ ಸದಾ ಸುಸ್ತು ಸದಾ ಬೆಸ್ತು, ಸಂಜೆ ಆಗುತ್ತಲೇ ಬರುವುದು ಎರಡು ಗಣ್ಣು. ಇದರ ರಹಸ್ಯವೇನು ನಮಗೂ ತಿಳಿಸಿ. ಮಾವು, ಪರಂಗಿ ಹಣ್ಣು, ಹಸಿರು ಸೊಪ್ಪು, ತರಕಾರಿ, ಹಾಲು, ಮೊಸರು, ಬೆಣ್ಣೆ, ಮೊಟ್ಟೆ ತಿಂದವರು ವಿಟಮಿನ್ ಎ ಸಮೃದ್ಧ ಹೊಂದುವರು. ನೆನಪಿಡಿ, ಪ್ರತಿ ಶಿಶುವಿಗೂ ತಾಯಿಯ ಮೊದಲ ಹಾಲು ಅಂದರೆ ಕೊಲೆಸ್ಟ್ರಾಲ್ ಕೊಡಿ. 6 ತಿಂಗಳವರೆಗೆ ಸ್ತನಪಾನ ಮಾಡಿಸಿ. ಇವನ್ ರಾಜು ಸ್ವಲ್ಪ ತುಂಟ ಸ್ವಲ್ಪ ಚಂಚಲ, ಇವನ್ ಮುಖದ ಮೇಲೆ ಸದಾ ಇರುತ್ತೆ ಮೊಗಳ ನಗೆ. ಇವನ್ ಪುಟ್ಟ ಸದಾ ಸುಸ್ತು ಸದಾ ಬೆಸ್ತು, ಸಂಜೆ ಆಗುತ್ತಲೇ ಬರುವುದು ಎರಡು ಗಣ್ಣು. ಇದರ ರಹಸ್ಯವೇನು ನಮಗೂ ತಿಳಿಸಿ. ಮಾವು, ಪರಂಗಿ ಹಣ್ಣು, ಹಸಿರು ಸೊಪ್ಪು, ತರಕಾರಿ, ಹಾಲು, ಮೊಸರು, ಬೆಣ್ಣೆ, ಮೊಟ್ಟೆ ತಿಂದವರು ವಿಟಮಿನ್ ಎ ಸಮೃದ್ಧ ಹೊಂದುವರು. ನೆನಪಿಡಿ, ಪ್ರತಿ ಶಿಶುವಿಗೂ ತಾಯಿಯ ಮೊದಲ ಹಾಲು ಅಂದರೆ ಕೊಲೆಸ್ಟ್ರಾಲ್ ಕೊಡಿ. 6 ತಿಂಗಳವರೆಗೆ ಸ್ತನಪಾನ ಮಾಡಿಸಿ. ಇವನ್ ರಾಜು ಸ್ವಲ್ಪ ತುಂಟ ಸ್ವಲ್ಪ ಚಂಚಲ, ಇವನ್ ಮುಖದ ಮೇಲೆ ಸದಾ ಇರುತ್ತೆ ಮೊಗಳ ನಗೆ. ಇವನ್ ಪುಟ್ಟ ಸದಾ ಸುಸ್ತು ಸದಾ ಬೆಸ್ತು, ಸಂಜೆ ಆಗುತ್ತಲೇ ಬರುವುದು ಎರಡು ಗಣ್ಣು. ಇದರ ರಹಸ್ಯವೇನು ನಮಗೂ ತಿಳಿಸಿ. ಮಾವು, ಪರಂಗಿ ಹಣ್ಣು, ಹಸಿರು ಸೊಪ್ಪು, ತರಕಾರಿ, ಹಾಲು, ಮೊಸರು, ಬೆಣ್ಣೆ, ಮೊಟ್ಟೆ ತಿಂದವರು ವಿಟಮಿನ್ ಎ ಸಮೃದ್ಧ ಹೊಂದುವರು. ನೆನಪಿಡಿ, ಪ್ರತಿ ಶಿಶುವಿಗೂ ತಾಯಿಯ ಮೊದಲ ಹಾಲು ಅಂದರೆ ಕೊಲೆಸ್ಟ್ರಾಲ್ ಕೊಡಿ. 6 ತಿಂಗಳವರೆಗೆ ಸ್ತನಪಾನ ಮಾಡಿಸಿ. ಇವನ್ ರಾಜು ಸ್ವಲ್ಪ ತುಂಟ ಸ್ವಲ್ಪ ಚಂಚಲ, ಇವನ್ ಮುಖದ ಮೇಲೆ ಸದಾ ಇರುತ್ತೆ ಮೊಗಳ ನಗೆ. ಇವನ್ ಪುಟ್ಟ ಸದಾ ಸುಸ್ತು ಸದಾ ಬೆಸ್ತು, ಸಂಜೆ ಆಗುತ್ತಲೇ ಬರುವುದು ಎರಡು ಗಣ್ಣು. ಇದರ ರಹಸ್ಯವೇನು ನಮಗೂ ತಿಳಿಸಿ. ಮಾವು, ಪರಂಗಿ ಹಣ್ಣು, ಹಸಿರು ಸೊಪ್ಪು, ತರಕಾರಿ, ಹಾಲು, ಮೊಸರು, ಬೆಣ್ಣೆ, ಮೊಟ್ಟೆ ತಿಂದವರು ವಿಟಮಿನ್ ಎ ಸಮೃದ್ಧ ಹೊಂದುವರು. ನೆನಪಿಡಿ, ಪ್ರತಿ ಶಿಶುವಿಗೂ ತಾಯಿಯ ಮೊದಲ ಹಾಲು ಅಂದರೆ ಕೊಲೆಸ್ಟ್ರಾಲ್ ಕೊಡಿ. 6 ತಿಂಗಳವರೆಗೆ ಸ್ತನಪಾನ ಮಾಡಿಸಿ. ಇವನ್ ರಾಜು ಸ್ವಲ್ಪ ತುಂಟ ಸ್ವಲ್ಪ ಚಂಚಲ, ಇವನ್ ಮುಖದ ಮೇಲೆ ಸದಾ ಇರುತ್ತೆ ಮೊಗಳ ನಗೆ. ಇವನ್ ಪುಟ್ಟ ಸದಾ ಸುಸ್ತು ಸದಾ ಬೆಸ್ತು, ಸಂಜೆ ಆಗುತ್ತಲೇ ಬರುವುದು ಎರಡು ಗಣ್ಣು. ಇದರ ರಹಸ್ಯವೇನು ನಮಗೂ ತಿಳಿಸಿ. ಮಾವು, ಪರಂಗಿ ಹಣ್ಣು, ಹಸಿರು ಸೊಪ್ಪು, ತರಕಾರಿ, ಹಾಲು, ಮೊಸರು, ಬೆಣ್ಣೆ, ಮೊಟ್ಟೆ ತಿಂದವರು ವಿಟಮಿನ್ ಎ ಸಮೃದ್ಧ ಹೊಂದುವರು. ನೆನಪಿಡಿ, ಪ್ರತಿ ಶಿಶುವಿಗೂ ತಾಯಿಯ ಮೊದಲ ಹಾಲು ಅಂದರೆ ಕೊಲೆಸ್ಟ್ರಾಲ್ ಕೊಡಿ. 6 ತಿಂಗಳವರೆಗೆ ಸ್ತನಪಾನ ಮಾಡಿಸಿ. ಇವನ್ ರಾಜು ಸ್ವಲ್ಪ ತುಂಟ ಸ್ವಲ್ಪ ಚಂಚಲ, ಇವನ್ ಮುಖದ ಮೇಲೆ ಸದಾ ಇರುತ್ತೆ ಮೊಗಳ ನಗೆ. ಇವನ್ ಪುಟ್ಟ ಸದಾ ಸುಸ್ತು ಸದಾ ಬೆಸ್ತು, ಸಂಜೆ ಆಗುತ್ತಲೇ ಬರುವುದು ಎರಡು ಗಣ್ಣು. ಇದರ ರಹಸ್ಯವೇನು ನಮಗೂ ತಿಳಿಸಿ. ಮಾವು, ಪರಂಗಿ ಹಣ್ಣು, ಹಸಿರು ಸೊಪ್ಪು, ತರಕಾರಿ,
ಹಾಲು ಮೊಸರು ಬೆಣ್ಣೆ ಮೊಟ್ಟೆ ತಿಂದವರು ವಿಟಮಿನ್ ಎ ಸಮೃದ್ಧ ಹೊಂದುವರು. ನೆನಪಿಡಿ, ಪ್ರತಿ ಶಿಶುವಿಗೂ ತಾಯಿಯ ಮೊದಲ ಹಾಲು ಅಂದರೆ ಕೊಲೆಸ್ಟ್ರಾಲ್ ಪುಡಿ. 6 ತಿಂಗಳವರೆಗೆ ಸ್ತನಪಾನ ಮಾಡಿಸಿ. ಇವನ್ ರಾಜು ಸ್ವಲ್ಪ ತುಂಟ ಸ್ವಲ್ಪ ಚಂಚಲ. ಇವನ್ ಮುಖದ ಮೇಲೆ ಸದಾ ಇರುತ್ತೆ ಮುಗುಳ್ನಗೆ. ಇವನ್ ಪುಟ್ಟ ಸದಾ ಸುಸ್ತು ಸದಾ ಬೆಸ್ತು. ಸಂಜೆ ಆಗುತ್ತಲೇ ಬರುವುದು ಇರುಳುಗಣ್ಣು. ಇದರ ರಹಸ್ಯವನ್ನು ನಮಗೂ ತಿಳಿಸಿ. ಮಾವು ಪರಂಗಿ ಹಣ್ಣು ಹಸಿರು ಸೊಪ್ಪು ತರಕಾರಿ ಹಾಲು ಮೊಸರು ಬೆಣ್ಣೆ ಮೊಟ್ಟೆ ತಿಂದವರು ವಿಟಮಿನ್ ಎ ಸಮೃದ್ಧ ಹೊಂದುವರು. ನೆನಪಿಡಿ, ಪ್ರತಿ ಶಿಶುವಿಗೂ ತಾಯಿಯ ಮೊದಲ ಹಾಲು ಅಂದರೆ ಕೊಲೆಸ್ಟ್ರಾಲ್ ಪುಡಿ. 6 ತಿಂಗಳವರೆಗೆ ಸ್ತನಪಾನ ಮಾಡಿಸಿ. ಇವನ್ ರಾಜು ಸ್ವಲ್ಪ ತುಂಟ ಸ್ವಲ್ಪ ಚಂಚಲ. ಇವನ್ ಮುಖದ ಮೇಲೆ ಸದಾ ಇರುತ್ತೆ ಮುಗುಳ್ನಗೆ. ಇವನ್ ಪುಟ್ಟ ಸದಾ ಸುಸ್ತು ಸದಾ ಬೆಸ್ತು. ಸಂಜೆ ಆಗುತ್ತಲೇ ಬರುವುದು ಇರುಳುಗಣ್ಣು. ಇದರ ರಹಸ್ಯವನ್ನು ನಮಗೂ ತಿಳಿಸಿ. ಮಾವು ಪರಂಗಿ ಹಣ್ಣು ಹಸಿರು ಸೊಪ್ಪು ತರಕಾರಿ ಹಾಲು ಮೊಸರು ಬೆಣ್ಣೆ ಮೊಟ್ಟೆ ತಿಂದವರು ವಿಟಮಿನ್ ಎ ಸಮೃದ್ಧ ಹೊಂದುವರು. ನೆನಪಿಡಿ, ಪ್ರತಿ ಶಿಶುವಿಗೂ ತಾಯಿಯ ಮೊದಲ ಹಾಲು ಅಂದರೆ ಕೊಲೆಸ್ಟ್ರಾಲ್ ಪುಡಿ. 6 ತಿಂಗಳವರೆಗೆ ಸ್ತನಪಾನ ಮಾಡಿಸಿ. ಇವನ್ ರಾಜು ಸ್ವಲ್ಪ ತುಂಟ ಸ್ವಲ್ಪ ಚಂಚಲ. ಇವನ್ ಮುಖದ ಮೇಲೆ ಸದಾ ಇರುತ್ತೆ ಮುಗುಳ್ನಗೆ. ಇವನ್ ಪುಟ್ಟ ಸದಾ ಸುಸ್ತು ಸದಾ ಬೆಸ್ತು. ಸಂಜೆ ಆಗುತ್ತಲೇ ಬರುವುದು ಇರುಳುಗಣ್ಣು. ಇದರ ರಹಸ್ಯವನ್ನು ನಮಗೂ ತಿಳಿಸಿ. ಮಾವು ಪರಂಗಿ ಹಣ್ಣು ಹಸಿರು ಸೊಪ್ಪು ತರಕಾರಿ ಹಾಲು ಮೊಸರು ಬೆಣ್ಣೆ ಮೊಟ್ಟೆ ತಿಂದವರು ವಿಟಮಿನ್ ಎ ಸಮೃದ್ಧ ಹೊಂದುವರು. ನೆನಪಿಡಿ, ಪ್ರತಿ ಶಿಶುವಿಗೂ ತಾಯಿಯ ಮೊದಲ ಹಾಲು ಅಂದರೆ ಕೊಲೆಸ್ಟ್ರಾಲ್ ಪುಡಿ. 6 ತಿಂಗಳವರೆಗೆ ಸ್ತನಪಾನ ಮಾಡಿಸಿ. ಇವನ್ ರಾಜು ಸ್ವಲ್ಪ ತುಂಟ ಸ್ವಲ್ಪ ಚಂಚಲ. ಇವನ್ ಮುಖದ ಮೇಲೆ ಸದಾ ಇರುತ್ತೆ ಮುಗುಳ್ನಗೆ. ಇವನ್ ಪುಟ್ಟ ಸದಾ ಸುಸ್ತು ಸದಾ ಬೆಸ್ತು. ಸಂಜೆ ಆಗುತ್ತಲೇ ಬರುವುದು ಇರುಳುಗಣ್ಣು. ಇದರ ರಹಸ್ಯವನ್ನು ನಮಗೂ ತಿಳಿಸಿ. ಮಾವು ಪರಂಗಿ ಹಣ್ಣು ಹಸಿರು ಸೊಪ್ಪು ತರಕಾರಿ ಹಾಲು ಮೊಸರು ಬೆಣ್ಣೆ ಮೊಟ್ಟೆ ತಿಂದವರು ವಿಟಮಿನ್ ಎ ಸಮೃದ್ಧ ಹೊಂದುವರು. ನೆನಪಿಡಿ, ಪ್ರತಿ ಶಿಶುವಿಗೂ ತಾಯಿಯ ಮೊದಲ ಹಾಲು ಅಂದರೆ ಕೊಲೆಸ್ಟ್ರಾಲ್ ಪುಡಿ. 6 ತಿಂಗಳವರೆಗೆ ಸ್ತನಪಾನ ಮಾಡಿಸಿ.